ಅದಂತೇಳಿ ಒಂದು ಸ್ಪಷ್ಟ ಆಗ್ತದೆ. ಅದಕ್ಕೆ ಸಾಕ್ಷಣ ಏನಪ್ಪ ಅಂತಂದ್ರೆ, ಶಾಸಕರಾದಂಥ ಕುಮಾರ್ ಬಂಗಾರಪ್ಪನವರ ಒಂದು ವಿಧಾನಮಂಡಲದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯು ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಏನು ಮಾಡಿದಪ್ಪ ಅಂತಂದ್ರೆ, ವಕ್ಫ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಸಾಲ ಸಭೆ ನಡೆಸಿತ್ತು. ಆಸ್ತಿ ಸಂರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಸಮಿತಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿತ್ತು. ಅನಂತರ ವಕ್ಫ್ ಆಸ್ತಿಗಳನ್ನು ಗುರುತಿಸುವ, ಅಧಿಸೂಚನೆ ಹೊರಡಿಸುವ ಮತ್ತು ಒತ್ತುವರಿದಾರರಿಗೆ ನೋಟಿಸ್ ನೀಡುವ, ಇಲ್ಲಿ ಭಾಳ ಒತ್ತಿ ಹೇಳಬೇಕಾಗಿದೆ, ಒತ್ತುವರಿದಾರರಿಗೆ ನೋಟಿಸ್ ನೀಡುವ ಕೆಲಸವನ್ನು ಮಾಡಿತು. ಇದು ಯಾವ ಪ್ರಮಾಣದಲ್ಲಿ ಆಗಿತ್ತಪ್ಪ ಅಂತಂದರೆ, ವಿಶೇಷವಾಗಿ ಇಲ್ಲ ನಿಮಗೆ ಒಂದು ಸ್ಪಷ್ಟಪಡಿಸ್ಬೇಕಂದ್ರೆ, ಬಿ ಜೆ ಪಿ ಸರ್ಕಾರದ ಸಮಯದಲ್ಲಿ 1735 ರೈತರಿಗೆ ನೋಟಿಸ್ ಕೊಟ್ಟಿತ್ತು ಒಮ್ಮೆ. ಇನ್ನೊಮ್ಮೆ ಕೊಟ್ಟಿತ್ತು ಅದು ಏನಪ್ಪ ಅಂದ್ರೆ, ಅದಕ್ಕೆ ಹಿಂದಿನ ಸಮಯದಲ್ಲಿ ಇರಬಹುದು ಅದು. ಅದಕ್ಕೆ ಏನಪ್ಪ ಅಂದ್ರೆ, ಆ ಸಂದರ್ಭದಲ್ಲೇ ವಿಶೇಷವಾಗಿ ಈ ಯಡಿಯೂರಪ್ಪ ಅಧಿಕಾರ ಇದ್ದಾಗ ಕಳಿಸಿತ್ತು ಹಿಂದಿನ ಸರ್ಕಾರದಲ್ಲಿ 2019 2020 ಸಮಯದಲ್ಲಿ ಈ ಒಂದು ವೈಯಕ್ತಿಕ ಆಸ್ತಿ ಹೊಂದಿದಂಥ ಜನರಿಗೆ ನೋಡಿಸಿಕೊಟ್ಟಿತ್ತು. 2865 ಎಕರೆ ಸಂಬಂಧಿಸಿದಂಗೆ ಬಿ ಜೆ ಪಿ ಸರ್ಕಾರ ಆ ಸಮಯದಲ್ಲೇ ಈ ನೋಟಿಸ್ಗಳನ್ನು ಕಳಿಸಿತ್ತು. ಏನಪ್ಪ ಅಂದ್ರೆ, ನೀವು ಆಸ್ತಿಗಳನ್ನ ವಕ್ಫ್ ಆಸ್ತಿ ತೆಗೆದುಕೊಂಡಿದ್ದೀರಿ ಅಂತೇಳಿ ಹಿಂಗೆ ಈ ರೀತಿಯಾಗಿ ಮಾಡಿತ್ತು. ಒಟ್ಟಿನಲ್ಲಿ 4720 ಎಕರೆ ಅಕ್ರಮ ಪರಪಾರೆ ಆಗದಂತೆ ಬಿ ಜೆ ಪಿ ಸರ್ಕಾರ ಆ ಅವಧಿಯಲ್ಲಿ ತಡೆ ಹಿಡಿದಂತ. ಏನಪ್ಪ ಅಂತಂದ್ರೆ, ಫ್ಲಾಗ್ ಆಫ್ ಅಂತ ಕರೀತಾರೆ ಅದನ್ನು, ವಕ್ಫ್ ಆಸ್ತಿ ವಿಸ್ತರಣೆ ಮಾಡ್ಕೊಳ್ಬೇಕು, ಇದನ್ನು ಹೇಳಿತ್ತು ಅಂತ ಸ್ಪಷ್ಟ ಮಾಡ್ತಾ ಇದೆ. ಅಂದರೆ 1735 ನೋಟಿಸ್ಗಳು ಕೊಟ್ಟರೆ ನಮ್ಮ ಇವ್ರದ್ದು ಏನಪ್ಪ ಅಂತಂದ್ರೆ, ಈ ಒಂದು ಸಿದ್ದರಾಮಯ್ಯ ಸಮಯದಲ್ಲೇ ಕಾಂಗ್ರೆಸ್ ಸಮಯದಲ್ಲೇ 1201 ಏನಪ್ಪ ಅಂತಂದ್ರೆ ನೋಟಿಸ್ಗಳನ್ನು ಹೊರಡಿಸಿತ್ತು ಆ ರೈತರಿಗೆ, ದೇವಾಲಯಗಳಿಗೆ, ವೈಯಕ್ತಿಕ ಆಸ್ತಿಗಳಂಥವ್ರಿಗೆ ಕೊಟ್ಟಿತ್ತು. ಅದರಲ್ಲಿ 391 ಎಕರೆ ಏನಪ್ಪ ಅಂದ್ರೆ ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿತ್ತು. ಇದು 4720 ಎಕರೆ ಮಾಡಿದ್ರೆ ಬಿ ಜೆ ಪಿ ಸರ್ಕಾರದಲ್ಲೇ, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ 391. ಯಾರು ಹೆಚ್ಚ ಮಾಡಿದ್ರಪ್ಪ ಎಲ್ಲ ಕಣ್ಣಿಗೆ ಕಾಣುತ್ತಿರುವಂಥ, ಇದು ಸತ್ಯ ಅಂತಿಲ್ಲ. ವಿಶೇಷವಾಗಿ ನಮ್ಮ ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯ ಸಂದರ್ಭದಲ್ಲೇ ಮ್ಯಾಕ್ಸಿಮಮ್ ನೋಟಿಸ್ಗಳನ್ನು ಕಳಿಸಿದ್ದು ಆ ಸಂದರ್ಭದಲ್ಲೇ. ಅಂದರೆ ಇಲ್ಲಿ ಏನು ತೋರಿಸೋದಪ್ಪ ಈ ರಿಪೋರ್ಟ್ ಅಂತಂದರೆ, ಕಾಂಗ್ರೆಸ್ಸಿಗರಿಗಿಂತಲೂ ಬಿ ಜೆ ಪಿಗರು ಹೆಚ್ಚು ಕಾಳಜಿಯನ್ನು ವಕ್ಫ್ ಬಗ್ಗೆ ತೆಗೆದುಕೊಂಡಿದ್ದರು ಅನ್ನೋ ಸ್ಪಷ್ಟ ಆಗ್ತದೆ. ಈಗ ಅದನ್ನು ವಿರೋಧಿಸ್ತಾ ಇದ್ದಾರೆ. ವಿರೋಧಿಸ್ರಿ, ಏನಿಲ್ಲ, ಲ್ಯಾಂಡ್ ಜಿಹಾದ್ರಲ್ಲಿ ಮತ್ತಿನಲ್ಲಿ ಕರೀರಿ, ಆದರೆ ತಪ್ಪು ಯಾರದು ಅನ್ನೋದು ನಿಂತು ಆತ್ಮ ವಿಮರ್ಶೆ ಮಾಡ್ಕೋಬೇಕಲ್ಲ. ಆ ಆತ್ಮವಿಮರ್ಶೆ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಾಗ್ತದೆ ಯಾವ ಸತ್ಯ ಯಾವ ಸುಳ್ಳು ಅಂತೇಳಿ. ಕರ್ನಾಟಕದಲ್ಲಂತೂ ವಿಶೇಷವಾಗಿ ಕಾಂಗ್ರೆಸ್ ಇದು ಹೆಚ್ಚಿಗೆ ನೋಟಿಸ್ ಕಳಿಸಿದ್ದು.